ನಮಸ್ಕಾರ ವೀಕ್ಷಕರೇ, ಬಿ ನ್ಯೂಸ್ ನೇಷನ್ ಕನ್ನಡಕ್ಕೆ ಸ್ವಾಗತ. ನಾನು ಸುಹೇಲ್. ಪಕ್ಷೇತರ ಅಭ್ಯರ್ಥಿ ಚುನಾವಣೆಯ ಪ್ರಚಾರ. ಚಿಂತಾಮಣಿ ನಗರಸಭಾ ಚುನಾವಣೆ 12 ಘೋಷಣೆಯಾಗಿದ್ದು, ನಗರದ ವಾರ್ಡ್ ನಂಬರ್ 2 ವೆಂಕಟಗಿರಿ ಕೋಟೆಯಲ್ಲೇ ಪಕ್ಷೇತರ ಅಭ್ಯರ್ಥಿ ಜನಾರ್ದನ್ ಚುನಾವಣೆಗೆ ಪ್ರಚಾರ ನಡೆಸುತ್ತಿದ್ದಾರೆ. ಈ ವೇಳೆ ಮಾತನಾಡಿದ ವಾರ್ಡ್ ನಂಬರ್ ಅಭ್ಯರ್ಥಿ, ಜನಾರ್ದನ್ ವಾರ್ಡ್ನಲ್ಲೇ ಸುಮಾರು 2-3 ವರ್ಷಗಳಿಂದ ಜನರ ಮಧ್ಯದಲ್ಲಿ ಇದ್ದು ಜನರ ಸೇವೆಗಳನ್ನು ಬಗೆಹರಿಸುತ್ತಿದ್ದೇನೆ. ಈಗ ನನಗೆ ಜನರು ಆಶೀರ್ವಾದ ಮಾಡಿ ನಗರಸಭಾ ಕಳಿಸಿಕೊಟ್ಟರೆ ವಾರ್ಡ್ನ ಮೂಲಭೂತ ಸೌಲಭ್ಯಗಳ ಬಗ್ಗೆ ಮೊದಲು ಆದ್ಯತೆ ಕೊಟ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡುವೆ ಎಂದು ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ಪಕ್ಷೇತರ ಅಭ್ಯರ್ಥಿ ಜನಾರ್ದನ್ ರೆಡ್ಡಿ ಟ್ರ್ಯಾಕ್ಟರ್ ಚಿಹ್ನೆಗೆ ಸ್ಪರ್ಧಿಸಿದ್ದು, ಅಭ್ಯರ್ಥಿ ಮುಖಂಡರು ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಚಾರ ಭಾಗವಹಿಸಿದರು. ಇದು ಚಿಂತಾಮಣಿಯಿಂದ ಸೈಯದ್ ಅಸ್ಲಂ ಪಾಷಾ ಅವರ ವರದಿ. ಸರ್, ಇವತ್ತು 2 ವಾರ್ಡ್ನಲ್ಲಿ ಇಂಡಿಪೆಂಡೆಂಟ್ ಅಭ್ಯರ್ಥಿಯಾಗಿ ಟ್ರ್ಯಾಕ್ಟರ್ ಗುರುತಿನ 5 ನಂಬರ್ ಚಿಹ್ನೆಯಲ್ಲಿ ನಿಂತ್ಕೊಂಡಿದ್ದೀನಿ. ವೆಂಕಟಕೋಟೆ ದಕ್ಷಿಣ ಭಾಗದಲ್ಲಿ ವಾರ್ಡ್ ನಂಬರ್ 2 ಬರ್ತದೆ. ಇಲ್ಲಿ ಸ್ವತಂತ್ರ ಅಭ್ಯರ್ಥಿಯಾಗಿ ನಾನು ನಿಂತ್ಕೊಂಡಿದ್ದೀನಿ. ಬಹಳ ಮುಖ್ಯವಾಗಿ ನಾನು ಇದೇ ಒಂದು ಜಾಗದಲ್ಲಿ ಹುಟ್ಟಿ ಬೆಳೆದಿರುವಂಥವ್ನು. ಇಲ್ಲಿನ ಒಂದು ಪ್ರಾದೇಶಿಕ ಇಲ್ಲಿನ ಹುಟ್ಟು ಬೆಳೆದಿರುವಂಥ ಲೋಕಲ್ ಹುಡುಗ ಆಗಿರೋದ್ರಿಂದ, ಮತ್ತು ಸುಮಾರು ಒಂದು 10 ಇಂಜಿನಿಯರ್ ಕೆಲಸ ಮಾಡಿದ್ದೀನಿ, ಒಳ್ಳೆ ವಿದ್ಯಾಭ್ಯಾಸವನ್ನು ಪಡ್ಕೊಂಡಿದ್ದೀನಿ. ಹಾಗಾಗಿ ನನಗೆ ಇಲ್ಲಿನ ಸಮಸ್ಯೆಗಳು ಮೊದಲಿಂದ ಹುಟ್ಟಿನಿಂದ ಗೊತ್ತಿರೋದ್ರಿಂದ ನಾನು ಇದಕ್ಕೆ ಸರಿಯಾಗಿ ಸ್ಪಂದನೆ ಮಾಡಿ ಕೆಲಸ ಮಾಡ್ಬೋದು ಅನ್ನೋವಂಥ ನಂಬಿಕೆನೂ ಇದೆ, ಮತ್ತು ನನಗೆ ಆ ಒಂದು ಸಾಮರ್ಥ್ಯನೂ ಇದೆ ಅಂತ ನನಗೆ ಅನಿಸುತ್ತೆ. ಹಾಗಾಗಿ ದಯವಿಟ್ಟು ನಾನು ಮತದಾರರಲ್ಲಿ ಕೇಳ್ಕೊಳ್ಳೋದೇನೆಂದರೆ, ಇಲ್ಲಿ ಸಮಸ್ಯೆಗಳು ಭಾಳಷ್ಟು ಸಣ್ಣ ಸಮಸ್ಯೆಗಳು, ಆದರೆ ಯಾರೂ ಅದನ್ನು ತಿಳ್ಕೊಳ್ಳೋರಿಲ್ಲ. ನೀರಿನ ಸಮಸ್ಯೆ ಇಷ್ಟು ವರ್ಷಗಳಿಂದ ಕಾಡ್ತಾ ಇದೆ, ಅದ್ರ ಬಗ್ಗೆ ಯಾರು ಕೂಡ ಅದ್ರ ಬಗ್ಗೆ ಸರಿಯಾದ ಕ್ರಮ ತಗೊಳಕ್ ಹೋಗಿಲ್ಲ. ಮತ್ತೆ ಬಹಳ ಮುಖ್ಯವಾಗಿ ಒಂದೊಂದು ಮನೆಯಲ್ಲಿ 10 20 ಕುತ್ಕೊಳ್ಳುವಂತ ಪರಿಸ್ಥಿತಿಯಲ್ಲಿದ್ದಾರೆ. ಗಂಡ, ಹೆಂಡತಿ, ಮಕ್ಕಳು, ತಂದೆ, ತಾಯಿ ಎಲ್ಲರೂ ಒಂದೇ ರೂಮಲ್ಲೇ ಬರ್ತಕ್ಕಂಥ ಪರಿಸ್ಥಿತಿ ಇದೆ. ಹಲವಾರು ಜನಗಳು ಸುಮಾರು 20 ಬಾಡಿಗೆ ಮನೆಗಳಲ್ಲೇ ಇದ್ದಾರೆ ಇಲ್ಲಿ. ಅವರೆಲ್ಲರಿಗೂ ಕೂಡ ಇಲ್ಲಿ ಮಾತ್ರ 2 ವಾರ್ಡ್ನಲ್ಲಿ ಮಾತ್ರ ಸ್ವಲ್ಪ ವಾರ್ಡನ್ ಅಥವಾ ಏನಾದರೂ ಸೈಟ್ಗಳನ್ನ ಕೊಟ್ಟು ಅಲ್ಲಿ ಮಾಡುವಂಥ ಜಾಗ ಇದೆ, ಸರ್ಕಾರಿ ಭೂಮಿ ಇದೆ. ಆ ಭೂಮಿನ ಕೆಲವರು ಕುತಂತ್ರಗಳಿಂದ ಬಹುಶಃ ಅದನ್ನ ಲಪ್ಪಾಯಿಸಲೂಬಹುದು. ಹಾಗೆ ನನ್ನ ಉದ್ದೇಶ ಏನಂದ್ರೆ, ಮೊದಲಿಗೆ ಇಲ್ಲಿ ನೀರಿನ ಸಮಸ್ಯೆಯನ್ನು ಮುಖ್ಯವಾಗಿ ಅದನ್ನ ಪೂರೈಕೆ ಮಾಡುವಂಥದ್ದು, ಆ ನೀರಿನ ಮೂಲವನ್ನು ನಾವು ಹಿಡಿದು ಎಲ್ರಿಗೂ ನೀರು ಪೂರೈಕೆ ಮಾಡುವಂಥದ್ದು. ಮತ್ತು ಭಾಳ ಮುಖ್ಯವಾಗಿ ಇಲ್ಲಿ ಬಡ ಜನಗಳೇನಿದ್ದಾರೆ, ಮತ್ತು ಸುಮಾರು 10-20 ವರ್ಷಗಳಿಂದ ಬಾಡಿಗೆ ಮನೆಯಲ್ಲಿದ್ದಾರೆ, ಅವರೆಲ್ಲರಿಗೂ ಕೂಡ ಉಚಿತವಾಗಿ ಅವರಿಗೆ ಸೈಟ್ ಆಗಲಿ, ಕನಿಷ್ಠ ಒಂದು ಮನೆ ಕಟ್ಸ್ಕೊಳ್ಳೋದಿಲ್ಲಿ ಫಸ್ಟ್ ಒಂದು ಸೈಟ್ ಸಿಕ್ಕರೆ ಎಲ್ಲೋ ಒಂದು ಕಡೆ ಸ್ವಂತ ಒಂದು ಗೂಡನ್ನ ಕಟ್ಕೊಳ್ಳೋಂಥ ವ್ಯವಸ್ಥೆನಾದರೂ ನಾನು ಮಾಡ್ಕೊಳ್ಬೇಕು ಅನ್ನೋದು ಒಂದು ಇದಿದೆ. ಮತ್ತು ಭಾಳ ಮುಖ್ಯವಾಗಿ ವೆಂಕಟಗಿರಿ ಕೋಟೆಯಲ್ಲಿರುವಂಥವರು, ಇಲ್ಲಿ ಎಲ್ಲ ಜಾತಿ ಧರ್ಮದವರು ಕೂಡ ರೇಷ್ಮೆಯನ್ನು ಭಾಳಷ್ಟು ನಂಬ್ಕೊಂಡಿದ್ದಾರೆ. ರೇಷ್ಮೆಯಲ್ಲಿ ಮುಖ್ಯವಾಗಿ ಇಲ್ಲಿ ಸುಮಾರು ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದಾರೆ, ಅದರಲ್ಲೇ ತಮ್ಮ ಬದುಕನ್ನು ಕಂಡುಕೊಂಡಿದ್ದಾರೆ. ಈಗಿನವರೆಗೂ ಕೂಡ ಅವರಿಗೆ ಪೆನ್ಷನ್ ಆಗಲಿ, ಅಂದರೆ PF ಆಗಲಿ, ಅಂದರೆ ESI ಆಗಲಿ, ಆರೋಗ್ಯದ ಬಗ್ಗೆ ಆಗಲಿ, ಅದರ ಯಾವುದೇ ಒಂದು ಸೌಲಭ್ಯಗಳು ಅವರು ತಲುಪಕ್ಕಾಗಲಿಲ್ಲ. ಬಹುಶಃ ಅವರಿಗೆ ಆ ಒಂದು ತಲುಪಿಸುವಂಥ ಜ್ಞಾನ ಇಲ್ಲಿನ ಇದಕ್ಕೆ ಮುಂಚೆ ಹೋಗಿರುವಂಥವ್ರು ಬಂದಿರೋರಿಗೆ ಕೂಡ ಅದಕ್ಕೆ ಅದಕ್ಕೆ ಸಂಬಂಧಪಟ್ಟಂಗೆ ವಿಷಯ ಮಾಹಿತಿ ಇಲ್ಲದೆ ಇರ್ಬೋದು. ನನಗೆ ಅದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಇರೋದ್ರಿಂದ, ಅವರಿಗೆ ಇಲ್ಲಿ ಮಾಡ್ತಕ್ಕಂಥ ಕಾರ್ಮಿಕರು ಮತ್ತು ಶ್ರಮಜೀವಿಗಳೇನಿದ್ದಾರೆ, ಇವರಿಗೆ ESI PF ಎಲ್ಲ ಈ ರೀತಿ ಎಲ್ಲ ಸೌಲಭ್ಯಗಳನ್ನು, ಮತ್ತು ಭಾಳ ಮುಖ್ಯವಾಗಿ ಇಲ್ಲಿ ವಿದ್ಯಾರ್ಥಿಗಳಿದ್ದಾರೆ, ಭಾಳಷ್ಟು ಜನ ಹುಡುಗರಿದ್ದಾರೆ, ಇವ್ರಿಗೆ ಒಳ್ಳೆ ವಿದ್ಯಾಭ್ಯಾಸ ಸಿಗಬೇಕಾಗಿದೆ. ಆದರೆ ಇಲ್ಲಿರುವಂಥ ಸರ್ಕಾರಿ ಶಾಲೆ ಭಾಳಷ್ಟು ಮುಂದೆ ಬಿದ್ದಿರೋದ್ರಿಂದ ನಾನು ಈಗಾಗಲೇ ಅದಕ್ಕೆ ನನ್ನ ಕೈಲಾದಷ್ಟು ನಾನು ಅದಕ್ಕೆ ನನ್ನ ಶ್ರಮನ ಹಾಕಿ ಅದನ್ನು ಸ್ವಲ್ಪ ಮಟ್ಟಿಗೆ ರೆಡಿ ಮಾಡಿದ್ದೀನಿ. ಇನ್ನೂ ನನಗೆ ಅವಕಾಶ ಕೊಟ್ಟರೆ, ಪ್ರಜೆಗಳೇನಾದ್ರು ಅವಕಾಶ ಕೊಟ್ಟರೆ, ನಾನು ಇಲ್ಲಿರುವಂಥ ಸರ್ಕಾರಿ ಶಾಲೆಯನ್ನು ಮೊಟ್ಟ ಮೊದಲಿಗೆ ಅತ್ಯುತ್ತಮವಾಗಿ ಕನ್ನಡ ಮತ್ತು ಇಂಗ್ಲೀಷ್ ಮಾಧ್ಯಮದಲ್ಲಿ ಎರಡರಲ್ಲೂ ಕೂಡ ಅದ್ಭುತವಾದಂಥ ಒಂದು ಯಾವ ಪ್ರೈವೇಟ್ ಸ್ಕೂಲ್ ಕೂಡ ಕಡಿಮೆ ಇಲ್ದಿರುವಂಥ ಒಂದು ಶಾಲೆಯಾಗಿ ತಯಾರು ಮಾಡುವಂಥ ಒಂದು ಜವಾಬ್ದಾರಿನ, ಮತ್ತು ನಾನು ಅದನ್ನ ಒಂದು ಪ್ರಮಾಣ ಹೇಳ್ತಾ ಇದ್ದೀನಿ. ಹಾಗೆ ನಿಮ್ಗೆ ಒಂದು ಹಾಮೀನವನ್ನು ಕೊಡ್ತಾ ಇದ್ದೀನಿ. ಹಾಗೆ ಇಲ್ಲಿರುವಂಥ ರೋಡ್ ಸಮಸ್ಯೆಗಳಲ್ಲಿ ಇವೆಲ್ಲ ಏನಂದ್ರೆ ಭಾಳ ಸಣ್ಣ ಸಣ್ಣ ವಿಷಯಗಳ, ಯಾಕಂದ್ರೆ ಆದರೆ ಇದು ಇಲ್ಲಿವರೆಗೂ ಸಾಲ್ವ್ ಆಗಿಲ್ಲ. ಹಾಗಾಗಿ ಇದು ತುಂಬಾ ದೊಡ್ಡ ವಿಷಯಗಳಾಗಿದೆ. ರಾಜ್ಯ ಆಗಿದೆಯೋ ಅದನ್ನ ಇವೆಲ್ಲ ಬಹಳ ಸಣ್ಣ ಸಮಸ್ಯೆಗಳು, ತುಂಬಾ ಸುಲಭವಾಗಿ ಮಾಡುವಂಥ ಸಮಸ್ಯೆಗಳು, ಆದರೆ ಅಜಾಗ್ರತೆಯಿಂದ ಅದನ್ನ ತುಂಬಾ ದೊಡ್ಡ ಸಮಸ್ಯೆಗಳಾಗಿ ಮಾಡ್ಕೊಳ್ಳೋದಿದ್ದಾರೆ. ನಾನು ಇಂಜಿನಿಯರ್ ಆಗಿ ಕೆಲಸ ಮಾಡಿರೋದ್ರಿಂದ ಪ್ರತಿಯೊಂದು ರೋಡ್ ಆಗಲಿ, ನೀರಿನ ಸಮಸ್ಯೆಗಳಾಗಲಿ, ಮತ್ತು ಇತರ ಯಾವುದೇ ವಿಷಯಗಳಾಗಲಿ, ಎಜುಕೇಷನ್ಗೆ ಸಂಬಂಧಪಟ್ಟಾಗಲಿ, ಮತ್ತು ಕಾರ್ಮಿಕರಿಗೆ ಸಂಬಂಧಪಟ್ಟಾಗಲಿ, ಮಹಿಳೆಯರಿಗಾಗಲಿ, ಮಕ್ಕಳಿಗಾಗಲಿ, ಪ್ರತಿಯೊಂದು ಕೂಡ ನಾನು ಅದ್ರ ಕೆಲಸ ಮಾಡುವಂಥ ಶ್ರಮ ಮತ್ತು 10 ನಾನು ಅದರಲ್ಲಿ ಕೆಲಸ ಮಾಡ್ಕೊಂಡ್ಬಂದಿರೋದ್ರಿಂದ ನಿಜವಾಗ್ಲೂ ಪ್ರಜೆಗಳು ಕೇಳ್ತಾ ಇದ್ದಾರೆ. ಎಲ್ಲರೂ ಮಾತು ಹೇಳಿ ಹೋಗ್ತಾರೆ, ಜನಗಳು ಇಲ್ಲಿ ಬರೋವಾಗ ಮಾತು ಹೇಳಿ ಹೋಗ್ತಾರೆ, ಕೆಲಸ ಮಾಡಲ್ಲ ಅಂತ ಹೇಳ್ಬಿಟ್ಟು. ನಾನು ಹೇಳ್ತಾ ಇದ್ದೀನಿ, ನಾನು ಮಾತಾಡಲ್ಲ, ನನ್ನ ಕೆಲಸ ಮಾತಾಡೋ ಥರ ನಾನು ಮಾಡ್ತೀನಿ, ನನಗೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಒಂದು ಅವಕಾಶ ಕೊಡಿ. ಕೆಲಸದ ಮುಖಾಂತರ ನಾನು ಮಾತಾಡ್ತೀನಿ. ಹಾಮಿ ಕೊಟ್ಟು ಹೋಗಿದ್ದಾರೆ, ನಾನು ಒಬ್ಬ ಹಾಮಿ ಕೊಟ್ಟು ನಿಭಾಯಿಸುವಂತ ಜಾಯಮಾನವನ್ನು ನಾನಲ್ಲ. ನಾನು ಸಂಪೂರ್ಣವಾಗಿ ನಿಮಗೆ ಕೆಲಸದ ಮುಖಾಂತರ ನಾನು ಮಾತಾಡ್ತೀನಿ. ಒಂದು ಅವಕಾಶ ಕೊಟ್ಟರೆ ಸಾಕು, ನಾನು ಇದನ್ನ ಒಂದು ಮಾಡೆಲ್ ಒಂದು ವಾರ್ಡ್ ಆಗಿ ಮಾಡ್ತೀನಿ. ಬಸಭೆಗಳಲ್ಲಿ ವಾರ್ಡಲ್ಲಿ ಯಾವ ಕೆಲಸ ಹೇಗೆ ಮಾಡಬೇಕು ಅನ್ನೋದು ಯಾರಿಗೂ ಗೊತ್ತಿರಲಿಲ್ಲ. ಹೇಗೆ ಅಂದರೆ, ಉದಾಹರಣೆಗೆ ಒಂದು 30-50 ಬಂದುಬಿಡುತ್ತೆ, 30-50 ಬಂದುಬಿಡುತ್ತೆ ಒಂದು ಇಷ್ಟು ಅಂತ ಹೇಳ್ಬಿಟ್ಟು ಆ ರೋಡ್ ಈ ರೋಡ್ ಅಂತ ಹಾಕ್ಬಿಡ್ತಾರೆ ಹೊರತು ಯಾರು ಕೂಡ ಜನಗಳ ಹತ್ರ ಹೋಗಿ ನಿಮ್ಮ ರೋಡಲ್ಲಿ ಸಮಸ್ಯೆ ಏನಿದೆ, ಏನ್ ಮಾಡಬೇಕು ಅಂತೇಳಿ ಕೇಳಿಲ್ಲ.
ನನಗೇನಾದ್ರೂ ಅವಕಾಶ ಕೊಟ್ಟರೆ ನಾನು ಪ್ರತಿಯೊಂದು ಸ್ಟ್ರೀಟ್ ಸಭೆಗಳನ್ನು ಕೂಡ ಮಾಡ್ತೀನಿ. ಅಲ್ಲಿನ ಜನರುಗಳ ಸಮಸ್ಯೆಗಳಿಗೆ ಇಲ್ಲಿ ಬರುವಂತಹ ಯಾವುದೇ ಅನುದಾನಗಳಲ್ಲಿ ಆ ಸ್ಟ್ರೀಟ್ಗೆ ಸಂಬಂಧಪಟ್ಟಂತೆ ಅಲ್ಲಿ ಕೂತು ಆ ಜನಗಳನ್ನೇ ಮಾತಾಡಿ ಅವ್ರಿಗೆ ಬೇಕಾಗಿರೋದನ್ನೇ ಮಾಡ್ತೀನಿ. ನನ್ನ ಸ್ವಂತ ಅಲ್ಲ, ಜನಗಳಿಗೆ ಬೇಕಾಗಿರುವಂತಹ ಕೆಲಸ ನಾನು ಮಾಡ್ತೀನಿ. ಆ ಮೂಲಕ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಬಿ ನ್ಯೂಸ್ ನೇಷನ್ ಕನ್ನಡ. ಬಿ ನ್ಯೂಸ್ ನೇಷನ್ ಕನ್ನಡ ಲೇಟೆಸ್ಟ್ ನ್ಯೂಸ್ಗಳನ್ನು ನಿಮ್ಮ ಮೊಬೈಲ್ನಲ್ಲಿ ನೋಡಲು ಯೂಟ್ಯೂಬ್ನಲ್ಲಿ ಬಿ ನ್ಯೂಸ್ ನೇಷನ್ ಕನ್ನಡ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡುವುದರ ಮೂಲಕ ಲೇಟೆಸ್ಟ್ ನ್ಯೂಸ್ಗಳನ್ನು ನೋಡಬಹುದು.